ಬ್ರಿಟನ್ ನ ವೈರಸ್ ಬಾಂಬ್ ಈಗ ರಾಜ್ಯಕ್ಕೆ ದೊಡ್ಡ ಟೆನ್ಷನ್ ಅನ್ನು ತಂದಿರ್ತಾ ಇದೆ. ಬ್ರಿಟನ್ ನ ವೈರಸ್ ಬಾಂಬ್ ಆರೋಗ್ಯ ಇಲಾಖೆಗೆ ನಯ ಟೆನ್ಷನ್ ತಂದಿರ್ತಾ ಇದೆ. ಬ್ರಿಟನ್ ನಿಂದ ಬಂದವರು ಮಾಹಿತಿ ನೀಡದೆ ಎಸ್ಕೇಪ್ ಆಗಿರೋದೇ ಈ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಸೊ ಬ್ರಿಟನ್ ನಿಂದ ಬಂದ 693 ಮಂದಿ ನಾಪತ್ತೆ ಆಗಿದ್ದಾರೆ. ಪೊಲೀಸರಿಂದ ಈ ಮಂದಿಗೆ ಹುಡುಕಾಟ ನಡೀತಾ ಇದೆ. ಹೊಸ ವರ್ಷದ ಸಂಭ್ರಮಕ್ಕೆ ಹಾಗಿದ್ರೆ ಇವರೇ ಕಂಟಕ ಆಗ್ತಾರ? ಈ 690 ಮಂದಿ ಏನ್ ನಾಪತ್ತೆ ಆಗಿದ್ದಾರೆ, ಇವರೇ ಹೊಸ ವರ್ಷಕ್ಕೆ ಕಂಟಕವನ್ನ ತಂದಿರ್ತಾರ ಅನ್ನುವಂತ ಆತಂಕ ಈಗ ಹೆಚ್ಚಾಗ್ತಾ ಇದೆ. ಬ್ರಿಟನ್ ನ ವೈರಸ್ ಬಾಂಬ್ ಆರೋಗ್ಯ ಇಲಾಖೆಗೆ ಈ ರೀತಿಯ ನಯಾ ಟೆನ್ಷನ್ ಅನ್ನ ತಂದಿರ್ತಾ ಇದೆ. ಸೊ ಈ ರೀತಿಯಾಗಿ ನಾಪತ್ತೆ ಆಗಿರುವಂತವರ ಟೆನ್ಷನ್ ಬೆಂಗಳೂರಿನ ಪಾಲಿಗೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿಗೆ ಈ ನಾಪತ್ತೆಯಾದಂತಹ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯುಕೆ ಇಂದ ಬಂದು ನಾಪತ್ತೆ ಆಗಿದ್ದಾರೆ, ಅವರ ಟೆನ್ಷನ್ ಬೆಂಗಳೂರಿನ ಪಾಲಿಗೆ ಹೆಚ್ಚಾಗ್ತಾ ಇದೆ. ಸೊ ನಾಪತ್ತೆ ಆಗಿರುವಂತಹ ರಾಜ್ಯದ 690 ಮಂದಿ ಪೈಕಿ 220 ಮಂದಿ ಬೆಂಗಳೂರಿನವರೇ ಇದ್ದಾರೆ. ಸೊ ಗಮನಿಸ್ತಾ ಇದ್ರ, ಬೆಂಗಳೂರಿಗೆ ಬಂದವರ ಸಂಖ್ಯೆ 1768 ಇದೆ. ಸೊ ಆ ಪೈಕಿ ಸಂಪರ್ಕಕ್ಕೆ ಸಿಕ್ಕಿರೋರು 1489 ಮಂದಿ. ಟೆಸ್ಟ್ಗೆ ಒಳಗಾಗಿರುವಂಥವರು 902, ಟೆಸ್ಟ್ ಮಾಡಿಸದೆ ಬಾಕಿ ಉಳಿದಿರುವಂಥವರು 587. ಟೆಸ್ಟ್ ವರದಿ ಈವರೆಗೆ ಲಭ್ಯ ಆಗಿರುವಂಥದ್ದು 590. ಸೊ ಅಂಕಿ ಅಂಶಗಳು ಹೀಗಿದೆ. ಒಂದಷ್ಟು ಜನ ಈ ಕ್ಷಣದವರೆಗೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಎಲ್ಲಿ ಹೋದ್ರು ಆ 220 ಮಂದಿ ಅನ್ನೋದೇ ಬೆಂಗಳೂರಿಗೆ ಈಗ ಆತಂಕವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಯಾಕಂದರೆ 220 ಅನ್ನುವಂಥ ಆ ಸಂಖ್ಯೆ ಬಹಳ ಕಡಿಮೆ ಏನಲ್ಲ, ಜೊತೆಗೆ ಏನು ನೆಗ್ಲೆಕ್ಟ್ ಮಾಡುವಂತಹ ನಂಬರ್ ಕೂಡ ಅಲ್ಲ. ಒಂದೇ ಒಂದು ಕೇಸಿಂದ ಎಷ್ಟೆಲ್ಲ ಗಂಡಾಂತರ ಆಗಬಹುದು ಅನ್ನುವಂಥ ಉದಾಹರಣೆಗಳು ಈ ಹಿಂದೆ ಕೂಡ ನಮಗೆ ಸಾಕಷ್ಟು ಅನುಭವವನ್ನು ಕೊಟ್ಟಿದೆ. ಆ ಎಲ್ಲ ಅನುಭವ ಇದ್ದರೂ ಕೂಡ ಈಗ 220 ಮಂದಿ ನಾಪತ್ತೆಯಾಗಿದ್ದಾರೆ. ನೆಗೆಟಿವ್ 576 ಜನರಿಗೆ ಬಂದಿದ್ರೆ 14 ಜನರಿಗೆ ಪಾಸಿಟಿವ್ ಬಂದಿದೆ. 312 ಜನರಿಗೆ ಇನ್ನೂ ಕೂಡ ಫಲಿತಾಂಶ ಬರಬೇಕಾಗಿದೆ. 220 ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ನು ಬ್ರಿಟನ್ನಿಂದ ಬಂದು ಎಸ್ಕೇಪ್ ಆಗಿರುವಂಥವರಿಗೆ ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಬ್ರಿಟನ್ನಿಂದ ಬಂದವರಿಗೆ ಸರ್ಕಾರ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ತಾವಾಗಿಯೇ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಕರೆ ಮಾಡಿ ಮಾಹಿತಿ ನೀಡಬೇಕು ಅಂತ. ಸೊ ಉದ್ದೇಶಪೂರ್ವಕವಾಗಿ ತಪ್ಪಿಸಿಕೊಂಡ್ರೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಸರ್ಕಾರ ಈಗ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಬ್ರಿಟನ್ನಿಂದ ಬಂದ ಹಲವರ ಮೊಬೈಲ್ ಈಗಾಗಲೇ ಸ್ವಿಚ್ ಆಫ್ ಆಗಿದೆ. ಕೆಲ ಮನೆಗಳಿಗೆ ಬೀಗ ಕೂಡ ಹಾಕಲಾಗಿದೆ. ಯುಕೆ ರಿಟರ್ನ್ಸ್ ಪತ್ತೆಗೆ ಪೊಲೀಸರ ನೆರವನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಕೇಳಿದೆ. ಬಹುತೇಕ ಮಂದಿ ಏನು ಬ್ರಿಟನ್ನಿಂದ ಬಂದಿದ್ದಾರೆ, ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ, ಮನೆ ಬಳಿ ಹೋದರೂ ಕೂಡ ಮನೆಗೆ ಬೀಗ ಹಾಕಲಾಗಿದೆ. ಹೀಗಾಗಿ ಸರ್ಕಾರ ಈಗ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ತಾವಾಗಿಯೇ ಸ್ವಯಂ ಪ್ರೇರಿತವಾಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರೋದು. ಯಾಕಂದರೆ ಬ್ರಿಟನ್ನಿಂದ ಬಂದವರ ಪೈಕಿ ಬಹುತೇಕ ಫೋನ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಹೋಗಲಿ ಅವರ ಅಡ್ರೆಸ್ಸನ್ನು ಪಡೆದುಕೊಂಡು ಮನೆ ಹತ್ರ ಹೋಗಿ ವಿಚಾರಿಸೋಣ ಅಂತ ಹೇಳಿದ್ರೆ ಅಡ್ರೆಸ್ನಲ್ಲಿ ಕೂಡ ಅವರು ಲಭ್ಯ ಆಗ್ತಾ ಇಲ್ಲ. ಹೀಗಾಗಿ ಉದ್ದೇಶಪೂರ್ವಕವಾಗಿ ಏನಾದರೂ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಅಂಥವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಹೇಳಿ ತಾವಾಗೇ ಸರ್ಕಾರಕ್ಕೆ ತಮ್ಮ ಮಾಹಿತಿಯನ್ನು ಕೊಡಬೇಕು, ತಾವಾಗಿಯೇ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಕರೆ ಮಾಡಬೇಕು ಅಥವಾ ಅಲ್ಲಿಗೆ ಭೇಟಿ ಕೊಟ್ಟು ತಮ್ಮ ಮಾಹಿತಿಯನ್ನು ನೀಡಬೇಕು, ಟೆಸ್ಟ್ಗೆ ಒಳಪಡಬೇಕು ಅಂತ ಹೇಳಿ ಯುಕೆ ರಿಟರ್ನ್ಸ್ ಪತ್ತೆಗೆ ಪೊಲೀಸರ ನೆರವನ್ನು ಕೂಡ ಈಗಾಗಲೇ ಕೇಳಲಾಗಿದೆ. ಬ್ರಿಟನ್ನಿಂದ ಬಂದವರಿಗೆ ಸರ್ಕಾರ ಈ ರೂಪದಲ್ಲಿ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದೆ. ನೀವಾಗೆ ಹೋಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಮ ಮಾಹಿತಿಯನ್ನು ಕೊಡಿ, ಇಲ್ಲವಾದಲ್ಲಿ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ. ಇದಕ್ಕೆ ಕಾರಣ ಆಗಿರೋದು ಏನು, ಒಂದಷ್ಟು ಮಂದಿ ಬ್ರಿಟನ್ನಿಂದ ಬಂದಿರುವಂಥವರು ಅವರ ಫೋನ್ ನಂಬರ್ಸ್ ಇದ್ದರೂ ಕೂಡ ಫೋನ್ ಮೂಲಕ ಅವರನ್ನು ಸಂಪರ್ಕಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ವಿಳಾಸವನ್ನು ಪತ್ತೆ ಮಾಡಿದರೂ ಕೂಡ ಆ ವಿಳಾಸದಲ್ಲಿ ಅವರು ಲಭ್ಯ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಇದೀಗ